ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಚಾಮರಾಜನಗರ ಕನಕಗಿರಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇರುವಂತದ್ದು. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಸಖತ್ ರೆಸ್ಪಾನ್ಸ್ ನೀಡುತ್ತಿದ್ದಾರೆ. ನಿರಂತರವಾಗಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆ ಮಾಡುತ್ತಿದ್ದಾರೆ. ತಮ್ಮ ಅಭ್ಯರ್ಥಿ ಯಾರಾಗಬೇಕು ಅಥವಾ ತಮ್ಮ ಪಕ್ಷ ಯಾವುದು ಈ ಬಾರಿ ಅಲ್ಲಿ ಅಧಿಕಾರಕ್ಕೆ ಬರಬೇಕು, ಸದ್ಯದ ಟ್ರೆಂಡ್ ಹೇಗಿದೆ, ಈ ನಿಟ್ಟಿನಲ್ಲಿ ಪವರ್ ಟಿವಿ ನಡೆಸ್ತಾ ಇರುವಂತ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ, ಇದಕ್ಕೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ಕನಕಗಿರಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇರುವಂತದ್ದು. ಈ ಸಮೀಕ್ಷೆಗೆ ಜನರು ತಮ್ಮ ಅಭ್ಯರ್ಥಿಯ ಆಯ್ಕೆಯಲ್ಲಿ ನಿರತರಾಗಿದ್ದಾರೆ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಅರುಣ್ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಸಾಕಷ್ಟು ದಿನಗಳಿಂದ ನಡೆಸ್ತಾ ಇರುವಂತ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ, ಉತ್ತಮ ರೆಸ್ಪಾನ್ಸ್ ಜನರಿಂದ ಸಿಗ್ತಾ ಇರುವಂತದ್ದು, ಇವತ್ತು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇರುವಂತದ್ದು, ಹೇಗಿದೆ ಅಲ್ಲಿನ ಜನರ ಒಂದು ಅಭಿಪ್ರಾಯ, ಸದ್ಯದ ಟ್ರೆಂಡ್ ಪ್ರಕಾರ ಅಲ್ಲಿ ಯಾವ ಪಕ್ಷ ಈಗ ಮುಂಚೂಣಿಯಲ್ಲಿದೆ ಅಂತ ತಿಳಿಸಬಹುದಾ? ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ. ಥ್ಯಾಂಕ್ ಯು ರಜನಿ. ಇವತ್ತು ನಾವು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಒಂದು ಸಮೀಕ್ಷೆಯನ್ನು ಕೈಗೊಂಡಿದ್ದೀವಿ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಇದು ನಮ್ಮ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಕನಕಗಿರಿ ಕ್ಷೇತ್ರ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರಬೇಕಲ್ಲ, ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಏಕೈಕ ಮೀಸಲು ಕ್ಷೇತ್ರ ಈ ಕನಕಗಿರಿ ವಿಧಾನಸಭಾ ಕ್ಷೇತ್ರ. ಈ ಮೀಸಲು ಕ್ಷೇತ್ರದ ಮೇಲೆ ರಾಜ್ಯದ 3 ರಾಜಕೀಯ ಪಕ್ಷಗಳ ಕಣ್ಣಿದೆ. ಅದರಲ್ಲೂ ಕೂಡ ಇಡೀ ಕೊಪ್ಪಳ ಜಿಲ್ಲೆಯನ್ನು ತನ್ನ ಒಂದು ಸುಪರ್ದಿಗೆ ತೆಗೆದುಕೋಬೇಕು ಅಂಥೇಳಿ ಕಾಂಗ್ರೆಸ್ ಹಾಗೂ BJPಯ ನಡುವೆ ದೊಡ್ಡ ಪೈಪೋಟಿಯೇ ನಡೀತಾ ಇದೆ. ಜಸ್ಟ್ ಕಳೆದ ತಿಂಗಳಷ್ಟೇ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರೇ ಕೊಪ್ಪಳ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಕೂಡ ಮಾಡಿಬಿಟ್ಟಿದ್ರು. ಶಿವರಾಜ್ ತಂಗಡಿಗೆ ಅವ್ರ ಹೆಸರನ್ನ ಹೇಳಿ ಇವ್ರನ್ನ ಗೆಲ್ಲಿಸಿ ಅಂತೇಳಿ ಸಿದ್ದರಾಮಯ್ಯನವರು ಕರೆ ಕೂಡ ಕೊಟ್ಟು ಬಂದಿದ್ದರು. ಅಂಥ ಕ್ಷೇತ್ರ ಇದೇ ಕೊಪ್ಪಳ. ಅಷ್ಟೇ ಯಾಕೆ, ಹೋದ ವಾರ ಅಷ್ಟೇ BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಕೊಪ್ಪಳ ಕ್ಷೇತ್ರಕ್ಕೆ ಹೋಗಿ ಅದರಲ್ಲೂ ಕನಕಗಿರಿ ಕ್ಷೇತ್ರದ ಬಗ್ಗೆನೇ ಅತೀವವಾದಂಥ ಒಂದು ಮುಖ್ಯ ಗಮನವನ್ನು ಆದ್ಯತೆಯನ್ನು ಕೊಟ್ಟಿದ್ದಂಥವರು. ಹಾಗಾಗಿ ಈ ಒಂದು ಕನಕಗಿರಿ ಕ್ಷೇತ್ರ ಒಂದು ರೀತಿ ಇಡೀ ರಾಜ್ಯದ ಗಮನ ಸೆಳೀತಾ ಇರುವಂಥದ್ದು. ಈ ಕ್ಷೇತ್ರದಲ್ಲಿ ಮೊದಲಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಈ ಒಂದು ಕನಕಗಿರಿ ಕ್ಷೇತ್ರ. ಶಿವರಾಜ್ ತಂಗಡಗಿಯವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ನಂತರ BJP ಸರ್ಕಾರಕ್ಕೆ ಸಪೋರ್ಟ್ ಮಾಡಿ BJP ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿಯೂ ಆಗಿದ್ದಂಥವರು. ಅದಾದ ಬಳಿಕ 2013ರವರೆಗೂ ಶಿವರಾಜ್ ತಂಗಡಗಿ 2008, 2013 ಎರಡು ಸರಿ ಗೆದ್ದಿದ್ದರು. ಶಿವರಾಜ್ ತಂಗಡಗಿ ಮೊದಲನೇ ಸರಿ ಪಕ್ಷೇತರ, ನಂತರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೆದ್ದಿದ್ದರು. ಅದಾದ ಬಳಿಕ ಇದು BJP ತೆಕ್ಕೆಗೆ ಬಂದಿದೆ. ಈಗ ಬಸವರಾಜ್ ದಡೇಸಗೂರು ಅವರು BJPಯಿಂದ ಅಲ್ಲಿ ಗೆದ್ದು ಬಂದಿರುವಂಥದ್ದು. ಆದರೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಈ ಕ್ಷೇತ್ರದ್ದು ಇದುವರೆಗೆ ಈ ಕ್ಷೇತ್ರದಲ್ಲಿ ಗೆದ್ದಿರುವಂಥವರು ನಾಗಪ್ಪ ಸಾಲೋನಿ ಒಬ್ಬರನ್ನ ಬಿಟ್ಟರೆ ಯಾರೂ ಕೂಡ ಸ್ಥಳೀಯರಲ್ಲ ಅನ್ನುವಂಥ ಆರೋಪ ಇದೆ. ಸ್ಥಳೀಯರಲ್ಲ ಅಂದ ಮಾತ್ರಕ್ಕೆ ಶಿವರಾಜ್ ತಂಗಡಗಿ ಆಗಲಿ ಬಸವರಾಜ್ ದಡೇಸಗೂರಾಗಲಿ ಕ್ಷೇತ್ರಕ್ಕೇನೂ ಮಾಡಿಲ್ವಾ? ಸಾಕಷ್ಟು ಕೆಲಸ ಮಾಡಿದ್ದಾರೆ, ಎರಡೂ ಕಡೆಯಿಂದಲೂ ಸಾಕಷ್ಟು ಕೆಲಸಗಳಾಗಿವೆ. ಆದರೆ ಈ ಕ್ಷೇತ್ರದಲ್ಲಿ, ಕನಕಗಿರಿ ಕ್ಷೇತ್ರದಲ್ಲಿ ಆಗಿರುವಂಥ ಅಭಿವೃದ್ಧಿ ಕೆಲಸಗಳಿಗಿಂತ ಹೆಚ್ಚಾಗಿ ಶಿವರಾಜ್ ತಂಗಡಗಿ ವರ್ಸಸ್ ಬಸವರಾಜ್ ದಡೇಸಗೂರು ನಡುವೆ ನಡೀತಾ ಇರೋ ವಾಗ್ಯುದ್ಧ ಇದೆಯಲ್ಲ, ಇದು ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ತುಂಬ ರೀಸೆಂಟಾಗಿ ಶಿವರಾಜ್ ತಂಗಡಗಿಯವರು ಇಲ್ಲೊಂದು ಪಾದಯಾತ್ರೆಯನ್ನು ಮಾಡ್ತಾರೆ. ಪಾದಯಾತ್ರೆಯ ಸಂದರ್ಭದಲ್ಲಿ ನೇರವಾಗಿ ಬಸವರಾಜ್ ದಡೇಸಗೂರು ಮೇಲೆ ಮುಠಾಳ ಅನ್ನುವಂಥ ಶಬ್ದ ಬಳಸಿ ಅವರು ವಾಗ್ಯುದ್ಧ ಮಾಡ್ತಾರೆ. ಮತ್ತೆ ಅದಕ್ಕೆ ಬಸವರಾಜ್ ದಡೇಸಗೂರು ಪ್ರತ್ಯುತ್ತರ ಕೊಡ್ತಾರೆ. ಇದು ನಿರಂತರವಾಗಿ ನಡೀತಾ ಇರುವಂಥದ್ದೇ. ಹಾಗಾಗಿ ಇವತ್ತು ನೋಡೋಣ, ಇವತ್ತು ಯಾರಿಗೆ ಜನ ಆಯ್ಕೆ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಸವರಾಜ್ ದಡೇಸಗೂರು ಬೇಕೋ, ಶಿವರಾಜ್ ತಂಗಡಗಿ ಬೇಕೋ, ಅಥವಾ JDSಯಿಂದ ಈಗಾಗಲೇ ಅಶೋಕ್ ಉಮಲೂಟಿ ಅನ್ನೋರನ್ನ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ದಾರೆ, ಅವ್ರನ್ನ ಆಯ್ಕೆ ಮಾಡ್ತಾರೋ ಜನ ನೋಡೋಣ. ಬೆಳಗ್ಗೆ 9:30 ಶುರುವಾಗಿದೆ. ನೀವು ನೋಡ್ತಾ ಇದ್ದೀರಿ ಆಗಲೇ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಬಿಡುವಿಲ್ಲದಂತೆ ನಮ್ಮ ಅಷ್ಟೂ ಲೈನ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ಎಲ್ಲ ನಮ್ಮ ಪ್ರತಿನಿಧಿಗಳು
ಕರೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಜನ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿನ ಜೆಡಿಎಸ್ ಯಾರ ಪರವಾಗಿ ತಮ್ಮ ಅಭಿಪ್ರಾಯ ಇದೆ ಅಂತ ತಿಳಿಸ್ತಾ ಇದ್ದಾರೆ 12 ವರೆ ವರೆಗೂ ಕೂಡ ನಾವು ಇಲ್ಲಿ ಕರೆಗಳನ್ನು ಸ್ವೀಕರಿಸುತ್ತೀವಿ 1 ಗಂಟೆ ಹೊತ್ತಿಗೆ ಈ ಕ್ಷೇತ್ರ ಯಾರ ಪಾಲಿಗೆ ಹೋಗುತ್ತೆ ಅಂತ ನಾವು ಕಾದು ನೋಡಬೇಕು ಓಕೆ ಥ್ಯಾಂಕ್ ಯು ಅರುಣ್ ಮಾಹಿತಿಗೆ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ